ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ಮನು ಈ ವಿಡಿಯೋದಲ್ಲಿ ನಿಮ್ಮ ಒಂದು ಜಿಮೇಲ್ಗೆ ಟೂ ಸ್ಟೆಫ್ ವೆರಿಫಿಕೇಶನ್ನ ಯಾವ ರೀತಿ ಆಫ್ ಮಾಡೋದು ಅಥವಾ ಟೂ ಸ್ಟೆಪ್ ವೆರಿಫಿಕೇಷನ್ನ ಆನ್ ಮಾಡೋದು ಹೇಗೆ ಅಂತ ತಿಳ್ಸ್ಕೊಳ್ತಾ ಹೋಗ್ತೀನಿ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಒಂದು ಜಿಮೇಲಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ಬೋದು ಅಥವಾ ಇನ್ನೇನೋ ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡ್ತಿರ್ಬೋದು ನಿಮ್ಮ ಒಂದು ಜಿಮೇಲನ್ನು ಯೂಸ್ ಮಾಡ್ಕೊಂಡು ಅದಕ್ಕೋಸ್ಕರ ಟೂ ಸ್ಟೆಪ್ ವೆರಿಫಿಕೇಶನ್ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ ಒಂದು ಟೂ ಸ್ಟೆಪ್ ವೆರಿಫಿಕೇಷನ್ನ ಯಾವ ರೀತಿ ಆನ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗ್ತೀರಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೀವು ನೋಡ್ತಾ ಇರ್ಬೋದು ಸೈಡ್ ಸ್ಕ್ರೀನಲ್ಲಿ ಇಲ್ಲಿ ನಾನು ಜಿಮೇಲನ್ನು ಓಪನ್ ಮಾಡ್ಕೊಳ್ತೀನಿ ಜಿಮೇಲನ್ನು ಓಪನ್ ಮಾಡ್ಕೊಂಡ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಒಂದು ಲೋಗೋ ಮೇಲೆ ಕ್ಲಿಕ್ ಮಾಡಿ ಲೋಗೋ ಮೇಲೆ ಕ್ಲಿಕ್ ಮಾಡಿದ ನಂತರ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಹೋಮ್ ಪರ್ಸ್ನಲ್ ಇನ್ಫೋ ಡೇಟಾ ಆ್ಯಂಡ್ ಪ್ರೈವಸಿ ಸೆಕ್ಯೂರಿಟಿ ಅಂತ ಇರುತ್ತೆ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಗಮನಿಸ್ತಾ ಇರ್ಬೋದು ಟೂ ಸ್ಟೆಪ್ ವೆರಿಫಿಕೇಶನ್ ಅಂತ ಕಾಣಿಸ್ತಾ ಇರ್ಬೋದು ಈ ಒಂದು ಟೂ ಸ್ಟೆಪ್ ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಟೂ ಸ್ಟೆಪ್ ವೆರಿಫಿಕೇಶನ್ ಮೇಲೆ ಇವಾಗ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಆದ ನಂತರ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಯೂಸ್ ಯುವರ್ ಪಾಸ್ ಕೀ ಟು ಕನ್ಫರ್ಮ್ ದಿ ಇಟ್ಸ್ ರಿಯಲ್ ಯು ಅಂತ ಅಂದರೆ ನಿಮ್ಮ ಒಂದು ಕನ್ಫರ್ಮೇಷನ್ಗೋಸ್ಕರ ನಾವು ಒಂದು ಫಿಂಗರ್ ಪ್ರಿಂಟ್ ಅಥವಾ ಪಾಸ್ವರ್ಡ್ ಕೇಳುತ್ತೆ ಜಸ್ಟ್ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ವಿ ಆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ದೀನಿ ಇವಾಗ ನನ್ನ ಒಂದು ಪಾಸ್ಗೆ ಇವಾಗ ಎಂಟರ್ ಮಾಡಿದ್ದೀನಿ ಇವಾಗ ಟೂ ಸ್ಟೆಪ್ ವೆರಿಫಿಕೇಶನ್ ಗಮನಿಸ್ತಾ ಇರ್ಬೋದು ಟೂ ಸ್ಟೆಪ್ ವೆರಿಫಿಕೇಶನ್ ಏನಕ್ಕೆ ಇಂಪಾರ್ಟೆಂಟ್ ಇಲ್ಲೇ ಮೆನ್ಷನ್ ಮಾಡಿದರೆ ನೀವು ಬೇಕಾದರೆ ಇದನ್ನು ಓದ್ಕೋಬೋದು ಟರ್ನ್ ಆನ್ ಟು ಸ್ಟೆಪ್ ವೆರಿಫಿಕೇಶನ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿ ಟರ್ನ್ ಆನ್ ಮಾಡಬೇಕು ಅಂತಂದರೆ ಇದೇ ರೀತಿ ಕ್ಲಿಕ್ ಮಾಡಿ ಅದೇ ರೀತಿ ಟರ್ನ್ ಆಫ್ ಮಾಡಬೇಕು ಅಂತಂದ್ರೆ ಕ್ಲಿಕ್ ಮಾಡಬೇಕಾಗುತ್ತೆ ಇವಾಗ ಗಮನಿಸ್ತಾ ಇರ್ಬೋದು ನಮ್ಮ ಒಂದು ಗೂಗಲ್ ಪ್ರಮೋಟ್ ಡಿವೈಸು ಫೋನ್ ನಂಬರು ಎಲ್ಲ ಇರುತ್ತೆ ಜಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿದಾಗ ಗಮನಿಸ್ತಾ ಇರ್ಬೋದು ಟರ್ನ್ ಆಫ್ ಟೂ ಸ್ಟೆಪ್ ವೆರಿಫಿಕೇಷನ್ ಅಂತ ಇದೆ ಇವಾಗ ನನ್ನ ಒಂದು ಟೂ ಸ್ಟೆಪ್ ವೆರಿಫಿಕೇಶನ್ ಆನ್ ಆಗಿದೆ ಆನ್ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಜಸ್ಟ್ ಹಿಂದೆ ಬಂದು ಸೆಕ್ಯೂರಿಟಿಲಿ ಗಮನಿಸ್ತಾ ಇರ್ಬೋದು ಟೂ ಸ್ಟೆಪ್ ವೆರಿಫಿಕೇಶನ್ ಆನ್ ಅಂತ ಬರ್ತಾ ಇದೆ ಜಸ್ಟ್ ಒಂದು ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ನಂತರ ನಿಮಗೆ ಗೊತ್ತಾಗುತ್ತೆ ಟೂ ಸ್ಟೆಪ್ ವೆರಿಫಿಕೇಶನ್ ಆನ್ ಆಗಿದೆ ಇವಾಗ ಜಸ್ಟ್ ಇವಾಗ ತಾನೇ ಆನ್ ಮಾಡಿದ್ದೀನಿ ನಿಮಗೆ ಕನ್ಫರ್ಮೇಷನ್ಗೆ ಒಂದು ಇಮೇಲ್ ಕೂಡ ಬರುತ್ತೆ ಹಾಗೆ ಟರ್ನ್ ಆಫ್ ಮಾಡಬೇಕು ಅಂತಂದರೆ ಇದೇ ರೀತಿಯೇ ಫಾಲೋ ಮಾಡಿ ಟರ್ನ್ ಆಫ್ ಆಗುತ್ತೆ ಸೊ ಇದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ತುಂಬ ಯೂಸಸ್ ಇದೆ ನಿಮ್ಮ ಹತ್ರ ಏನಾದರೂ ಯೂಟ್ಯೂಬ್ ಚಾನಲ್ ಇದ್ದರೆ ಟೂ ಸ್ಟೆಪ್ ವೆರಿಫಿಕೇಶನ್ ಪಕ್ಕ ಆನ್ ಮಾಡಬೇಕಾಗುತ್ತೆ ನೀವೇನಾದರೂ ವೆಬ್ಸೈಟಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಟೂ ಸ್ಟೆಪ್ ವೆರಿಫಿಕೇಷನ್ ಬೇಕಾಗುತ್ತೆ ಸೊ ನೀವು ಏನೂ ವರ್ಕ್ ಮಾಡ್ತಿಲ್ಲ ಅಂತಂದರೆ ಟೂ ಸ್ಟೆಪ್ ವೆರಿಫಿಕೇಶನ್ ಏನು ಬೇಕಾಗಿಲ್ಲ ನೀವು ಆಫ್ ಮಾಡ್ಕೊಬೋದು ಆರಾಮಾಗಿ ಟೂ ಸ್ಟೆಪ್ ವೆರಿಫಿಕೇಷನಿಂದ ನಿಮಗೆ ಹಲವಾರು ಯೂಸಸ್ ಇದೆ ನಿಮ್ಮೊಂದು ಜಿಮೇಲ್ ಏನಾದರೂ ನಿಮ್ಮ ಒಂದು ಮೊಬೈಲ್ ಬಿದ್ದೋಯ್ತು ಅಂತಂದರೆ ಟೂ ಸ್ಟೆಪ್ ವೆರಿಫಿಕೇಷನ್ ಇದ್ದರೆ ನಿಮ್ಮೊಂದು ಮೊಬೈಲ್ ನಂಬರ್ ಎಲ್ಲ ಎಂಟರ್ ಮಾಡಿದರೆ ಆರಾಮಾಗಿ ನಿಮ್ಮ ಒಂದು ಜಿಮೇಲನ್ನು ರಿಕವರ್ ಮಾಡ್ಕೋಬಹುದು ಇದಿಷ್ಟು ಜಿಮೇಲಲ್ಲಿ ಟೂ ಸ್ಟೆಪ್ ವೆರಿಫಿಕೇಶನ್ ಯಾವ ರೀತಿ ಆನ್ ಮಾಡೋದು ಅಂತ ತಿಳಿಸ್ಕೊಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು